ಅರಣ್ಯ ಹಾಗೂ ವನ್ಯಜೀವಿ ಸಂರಕ್ಷಣೆಗಾಗಿ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ದಿನಪತ್ರಿಕೆ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ನಡೆಯುತ್ತಿರುವ ಸೇಫ್ ಟೈಗರ್ ಅಭಿಯಾನ ಭರದಿಂದ ಸಾಗಿದೆ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥನ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಕೇಗುಡಿ ಅರಣ್ಯದಲ್ಲಿ ಚಿತ್ರನಟ ಹಾಗೂ ಅಭಿಯಾನದ ರಾಯಭಾರಿ ಪ್ರಕಾಶ್ ರೈ, ನಟಿ ಮಯೂರಿ, ಅರಣ್ಯ ಸಿಬ್ಬಂದಿ ಹಾಗೆಯೇ ಸೋಲಿಗರೊಂದಿಗೆ ಪ್ರತ್ಯೇಕ ಸಂವಾದ ನಡೆಸಿದ್ದಾರೆ. ಕಾಡು ಹಾಗೂ ಕಾಡು ಪ್ರಾಣಿಗಳ ಬಗ್ಗೆ ಕಾಡಂಚಿನ ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವೇ ಸೇವ್ ಟೈಗರ್ ಅಭಿಯಾನ. ಸುವರ್ಣ ನ್ಯೂಸ್ ಹಾಗೂ ಕನ್ನಡ ಪ್ರಭಾ ದಿನಪತ್ರಿಕೆ ಜೊತೆಯಾಗಿ ಅರಣ್ಯ ಇಲಾಖೆ ನಡೆಸ್ತಾ ಇರುವ ಅಭಿಯಾನ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಅರಣ್ಯದ ಕೆ ಗುಡಿ ಅರಣ್ಯದಲ್ಲಿ ನಡೆಯಿತು. ಮೊದಲಿಗೆ ಅರಣ್ಯ ಸಿಬ್ಬಂದಿಯೊಂದಿಗೆ ಚರ್ಚೆ ನಡೆಸಿದ ನಟ ಪ್ರಕಾಶ್ ರೈ ಕನ್ನೇರಿ ಕಾಲೋನಿಗೆ ತೆರಳಿ ಸೋಲಿಗರೊಂದಿಗೂ ಸಹ ಚರ್ಚಿಸಿದ್ರು. ಪ್ರಕೃತಿಯನ್ನು ಉಳಿಸಿಕೊಂಡ್ರೆ ನಾವು ಉಳಿತೀವಿ, ನಮ್ಮ ಮಕ್ಕಳು ಉಳಿತಾರೆ, ನಮ್ಮ ಮೊಮ್ಮಕ್ಕಳು ಉಳಿತಾರೆ, ನಮ್ಮ ತಲೆಮಾರುಗಳು ಉಳಿಯುತ್ತೆ. ಇಲ್ದಿದ್ರೆ ದಿನದಿಂದ ಕಷ್ಟಪಟ್ಟು ಯಾಕೆ ನಾವು ಸಾಯ್ತಿದೀವಿ, ಯಾಕೆ ನಾವು ಹಾಳಾಗ್ತಿದೀವಿ, ಎಲ್ಲಿ ನಮ್ ನಿರ್ನಾಮ ಆಗ್ತಿದೆ ಗೊತ್ತಿಲ್ಲದೆ ಕೊನೆಗೂ ಅರ್ಥ ಆಗ್ತದೆ, ನಮ್ಮ ಇಡೀ ಜನಾಂಗ ಹೋಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಹಾಳು ಮಾಡಿದೀವಿ, ಆ ಹಾಳು ಮಾಡೋದನ್ನ ನಿಲ್ಸೋಣ, ಅದನ್ನ ಬಿಡಿಸೋಣ, ಚೆನ್ನಾಗಿರ್ತೀವಿ. ಇನ್ನು ಅಭಿಯಾನದಲ್ಲಿ ಭಾಗವಹಿಸಿದ್ದ ನಟಿ ಮಯೂರಿ ಸೇಫ್ ಟೈಗರ್ ಅಭಿಯಾನದ ಬಗ್ಗೆ ಸಂತಸ ಹಾಗೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಕಾಳಜಿಗೆ ಅಭಿನಂದನೆ ಸಲ್ಲಿಸಿದರು. ಪ್ರಕಾಶ್ ರಾಯ್ ಸರ್ ಜೊತೆ ಈ ಒಂದು ವೇದಿಕೆನ ಹಂಚ್ಕೋತಿದ್ದೀನಿ ಅಂತ ತುಂಬ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಸರಿಂದ ಖಂಡಿತ ಎಲ್ಲ ಆಫೀಸರ್ಸ್ಗೂ ಒಂದು ಬೆಂಬಲ ಖಂಡಿತ ಬಂದಿದೆ. ಆ್ಯಂಡ್ ಅವರು ಪ್ರಾಕ್ಟಿಕಲ್ ಆಗಿ ಇಡೀ ಈ ಸುವರ್ಣ ಸಂಸ್ಥೆಯವರು ಸೇರಿಕೊಂಡು ಪ್ರಾಕ್ಟಿಕಲ್ಲಾಗಿ ಇವರ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕು, ಸರ್ಕಾರಕ್ಕೆ ಒಪ್ಪಿಸ್ಬೇಕು ಇವರ ಸಮಸ್ಯೆನ ಸಾಲ್ವ್ ಮಾಡಬೇಕು ಅಂತ ಇಷ್ಟೆಲ್ಲ ಗೊತ್ತಾಡ್ತಿದ್ದಾರಲ್ಲ, ನನಗೆ ನಿಜಕ್ಕೂ ತುಂಬ ಖುಷಿ ಆಗ್ತದೆ. ಅಭಿಯಾನದ ಬಗ್ಗೆ ಅರಣ್ಯ ಸಿಬ್ಬಂದಿ ಸಹ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಕಾರ್ಯಕ್ಕೆ ಶ್ಲಾಘಿಸಿದ್ದಾರೆ. ಈ ಕನ್ನಡಪ್ರಭ ಮತ್ತು ಸುವರ್ಣ ಟಿವಿಯವರು ಸೆಲೆಬ್ರಿಟಿ ಕರ್ಕೊಂಡ್ಬಂದು ಈ ದಿನ ಒಂದು ಸೇವ್ ಟೈಗರ್ ಅಂತ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮನ ಇವತ್ತು ನಮ್ಮ BRT ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮಗಳಿಂದ ಸಿಬ್ಬಂದಿ ಮತ್ತು ಸಾರ್ವಜನಿಕರಲ್ಲಿ ಒಂದು ಸ್ನೇಹ ಸಂಬಂಧ ಬೆಳೆಯುತ್ತೆ, ಮತ್ತು ಸಹಕಾರದಿಂದ ಅರಣ್ಯನ ಚೆನ್ನಾಗಿ ಸಂರಕ್ಷಿಸ್ಬೋದು. ಇಂಥ ಕಾರ್ಯಕ್ರಮಗಳು ಇನ್ನೂ ತುಂಬ ಹೆಚ್ಚೆಚ್ಚು ನೆರವೇರಬೇಕು. ಇನ್ನು ಕಾಡಂಚಿನ ಗ್ರಾಮದಲ್ಲಿ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಯಲ್ಲಿ ಉತ್ತಮ ಸೇವೆ ಸಲ್ಲಿಸ್ತಾ ಇರುವ ಗ್ರಾಮ ಪಂಚಾಯಿತಿಗಳನ್ನು ಪತ್ತೆ ಹಚ್ಚಿ ಪ್ರಶಸ್ತಿ ನೀಡುವ ಮೂಲಕ ಮತ್ತಷ್ಟು ಹುರುಪು ತುಂಬುವ ಕೆಲಸ ಸಹ ಮಾಡಲಾಗುತ್ತಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಹುತ್ತೂರು ಗ್ರಾಮ ಪಂಚಾಯಿತಿಯನ್ನು ಅರಣ್ಯ ಸ್ನೇಹಿ ಗ್ರಾಮ ಪಂಚಾಯಿತಿ ಅಂತ ಗುರುತಿಸಲಾಗಿದ್ದು, ನಟ ಪ್ರಕಾಶ್ ರೈ, ನಟಿ ಮಯೂರಿ ಹಾಗೂ ಶಾಸಕ ಆರ್ ನರೇಂದ್ರ ಪುತ್ತೂರು ಗ್ರಾಮ ಪಂಚಾಯಿತಿಗೆ ಅರಣ್ಯ ಸ್ನೇಹಿ ಗ್ರಾಮ ಪಂಚಾಯಿತಿ ಅಂತ ಪ್ರಶಸ್ತಿ ಪ್ರದಾನ ಮಾಡಿದರು. ಒಟ್ಟಾರೆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪ್ರತಿ ವರ್ಷ ಇದೇ ರೀತಿಯ ವಿಶೇಷ ಅಭಿಯಾನಗಳನ್ನು ಮಾಡಿಕೊಂಡು ಬರ್ತಾ ಇದ್ದು, ಈ ಬಾರಿ ಕಾಡನ್ನು ಉಳಿಸುವ ಸೇವ್ ಟೈಗರ್ ಅಭಿಯಾನ ಹಮ್ಮಿಕೊಂಡಿದೆ. ಇದರ ಮೂಲಕವಾದರೂ ಜನರು ಕಾಡಿನ ಮಹತ್ವ ಅರಿತುಕೊಳ್ಳುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಚಾಮರಾಜನಗರದಿಂದ ಕ್ಯಾಮರಾಮನ್ ಪುಟ್ಟರಾಜ್ ಜೊತೆ ಶಶಿಧರ್ KV, ಸುವರ್ಣ ನ್ಯೂಸ್.